ಕುತೂಹಲ ಮೂಡಿಸ್ತಾ ಇದೆ ಬಿಎಲ್ ಸಂತೋಷ್ ರಾಜಕೀಯ ನಡೆ ಶಾಸಕರನ್ನ ಕರೆದು ಮಾತುಕತೆ ನಡೆಸುತ್ತಾ ಇದ್ದಾರೆ ಬಿಎಲ್ ಸಂತೋಷ್ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಜತೆ ಚರ್ಚೆ ಬಿಜೆಪಿ ಕಚೇರಿಗೆ ಶಾಸಕ ಸುನಿಲ್ ಕುಮಾರ್ ಆರ್ ಅಶೋಕ್ ಭೇಟಿ ಕೊಟ್ಟಿದ್ದಾರೆ ಮೂರು ದಿನಗಳಿಂದ ಬಿಜೆಪಿ ಕಚೇರಿಯಲ್ಲಿ ಶಾಸಕರೊಂದಿಗೆ ಪ್ರತ್ಯೇಕ ಚರ್ಚೆ ಸಂಘಟನೆಯಲ್ಲಿದ್ದು ಶಾಸಕರಾದವರನ್ನ ಕರೆದು ಪ್ರತ್ಯೇಕವಾಗಿ ಮಾತುಕತೆ ನಡೆಸುತ್ತಾ ಇದ್ದಾರೆ ಬಿಎಲ್ ಸಂತೋಷ್ ಮೂರು ದಿನಗಳಿಂದ ಬಿಜೆಪಿ ಕಚೇರಿಯಲ್ಲಿ ಶಾಸಕರೊಂದಿಗೆ ಪ್ರತ್ಯೇಕ ಚರ್ಚೆ ನಡೆಸುತ್ತಾ ಇದ್ದಾರೆ ಬಿಜೆಪಿ ಕಚೇರಿಗೆ ಶಾಸಕ ಸುನಿಲ್ ಕುಮಾರ್ ಆರ್ ಅಶೋಕ್ ಭೇಟಿ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಜೊತೆ ಚರ್ಚೆ ಸಂತೋಷ್ ಜೊತೆ ಹಲವು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಶಾಸಕರು ಸರ್ಕಾರದ ಬಗ್ಗೆ ತಳಹಂತದ ಕಾರ್ಯಕರ್ತರ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ ಶಾಸಕರು ರಾಜ್ಯ ಸರ್ಕಾರದ ಕಾರ್ಯ ವೈಖರಿಯ ಬಗ್ಗೆ ಚರ್ಚೆ ಜನ ಯಾವ ರೀತಿ ಮಾತನಾಡುತ್ತಿದ್ದಾರೆ ಅನ್ನೋ ಬಗ್ಗೆ ಕೂಡ ಮನವರಿಕೆ ಉಪಚುನಾವಣೆಯ ಲೋಪಗಳ ಬಗ್ಗೆಯೂ ಕೂಡ ಶಾಸಕರ ಅಭಿಪ್ರಾಯವನ್ನು ಸಂಗ್ರಹಿಸಿದ್ದಾರೆ ಕೊರೋನಾ ನಿರ್ವಹಣೆಯಲ್ಲಿ ವ್ಯಕ್ತವಾಗಿರುವಂತಹ ಜನರ ಅಭಿಪ್ರಾಯದ ಕುರಿತು ಸಂತೋಷ್ ಚರ್ಚೆಯನ್ನು ನಡೆಸಿದ್ದಾರೆ ಬಿಎಲ್ ಸಂತೋಷ್ ನಡೆಸ್ತಾ ಇರುವಂತಹ ಈ ಪ್ರತ್ಯೇಕ ಸಭೆ ಬಗ್ಗೆ ಬಿಜೆಪಿಯಲ್ಲೇ ಬಿಸಿ ಬಿಸಿ ಚರ್ಚೆ ನಡೀತಾ ಇದೆ ಸರ್ಕಾರದ ಬಗ್ಗೆ ತಳಹಂತದ ಕಾರ್ಯಕರ್ತರ ಅಭಿಪ್ರಾಯವನ್ನು ಶಾಸಕರು ಹಂಚಿಕೊಂಡಿದ್ದಾರೆ ಹಲವು ಮಾಹಿತಿಯನ್ನು ಶಾಸಕರು ಹಂಚಿಕೊಂಡಿದ್ದಾರೆ ಸಂತೋಷ್ ಜೊತೆ ರಾಜ್ಯ ಸರ್ಕಾರದ ಕಾರ್ಯವೈಖರಿಯ ಬಗ್ಗೆ ಜನ ಏನ್ ಮಾತನಾಡ್ಕೊಳ್ತಾರೆ ಅನ್ನೋದರ ಬಗ್ಗೆ ಕೂಡ ಮನವರಿಕೆ ಉಪಚುನಾವಣೆಯ ಲೋಪಗಳ ಬಗ್ಗೆಯೂ ಶಾಸಕರ ಅಭಿಪ್ರಾಯವನ್ನು ಸಂಗ್ರಹಿಸುವುದಕ್ಕೆ ಮುಂದಾಗಿದ್ದಾರೆ ಬಿಎಲ್ ಸಂತೋಷ್ ಕೊರೋನಾ ನಿರ್ವಹಣೆಯಲ್ಲಿ ವ್ಯಕ್ತವಾಗಿರುವ ಜನರ ಅಭಿಪ್ರಾಯದ ಬಗ್ಗೆ ಚರ್ಚೆ ಬಿಎಲ್ ಸಂತೋಷ್ ಪ್ರತ್ಯೇಕ ಸಭೆ ಬಗ್ಗೆ ಬಿಜೆಪಿಯಲ್ಲೇ ಬಿಸಿ ಬಿಸಿ ಚರ್ಚೆ ನಡೀತಾ ಇದೆ ಮೂರು ದಿನಗಳಿಂದ ಬಿಜೆಪಿ ಕಚೇರಿಯಲ್ಲಿ ಶಾಸಕರೊಂದಿಗೆ ಈ ರೀತಿ ಪ್ರತ್ಯೇಕ ಚರ್ಚೆ ನಡೆಸ್ತಾ ಇದ್ದಾರೆ ಸಂತೋಷ್ ಭಾರಿ ಕುತೂಹಲ ಮೂಡಿಸ್ತಾ ಇದೆ ಬಿಎಲ್ ಸಂತೋಷ್ ರಾಜಕೀಯ ನಡೆ ಕೊರೋನಾ ನಿರ್ವಹಣೆಯ ಬಗ್ಗೆಯೂ ಕೂಡ ಚರ್ಚೆ ನಡೆಸಿದ್ದಾರೆ ಉಪಚುನಾವಣೆಯ ಲೋಪಗಳ ಬಗ್ಗೆಯೂ ಕೂಡ ಶಾಸಕರ ಅಭಿಪ್ರಾಯವನ್ನು ಸಂಗ್ರಹಿಸ್ತಾ ಇದ್ದಾರೆ ಸರ್ಕಾರದ ಬಗ್ಗೆ ತಳಹಂತದ ಕಾರ್ಯಕರ್ತರ ಅಭಿಪ್ರಾಯ ಯಾವ ರೀತಿಯಲ್ಲಿದೆ ಕಾರ್ಯಕರ್ತರು ಯಾವ ರೀತಿಯ ಅಭಿಪ್ರಾಯವನ್ನು ಇಟ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಶಾಸಕರುಗಳು ಸಂತೋಷ್ ಜೊತೆ ಹಂಚಿಕೊಂಡಿದ್ದಾರೆ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡುತ್ತಾರೆ ನಮ್ಮ ರಿಪೋರ್ಟರ್ ಶರತ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಶರತ್ ಬಿಎಲ್ ಸಂತೋಷ್ ನಡೆ ಬಹಳ ಕುತೂಹಲ ಮೂಡಿಸ್ತಾ ಇರುವಂತದ್ದು ಪ್ರತ್ಯೇಕವಾಗಿ ಶಾಸಕರ ಜೊತೆ ಚರ್ಚೆ ನಡೆಸ್ತಾ ಇರೋದನ್ನ ನೋಡ್ತಾ ಹೋದ್ರೆ ಇದು ಏನನ್ನ ಸೂಚಿಸ್ತಾ ಇದೆ ಬಿಎಲ್ ಸಂತೋಷ್ ಅವರು ಬೆಂಗಳೂರಿಗೆ ಆಗಮಿಸಿದ್ರು ಈಗೂ ಕೂಡ ಬೆಂಗಳೂರಲ್ಲೇ ಇದ್ದಾರೆ ಕಳೆದ ಮೂರು ದಿನಗಳಿಂದ ಅವರ ಸಭೆನ ನೋಡಿದ್ರೆ ಬಿಜೆಪಿಯಲ್ಲೇ ಒಂದಿಷ್ಟು ಬೇರೆ ಬೇರೆ ರೀತಿ ವ್ಯಾಖ್ಯಾನ ಆಗ್ತಾ ಇದೆ ಯಾಕಂದ್ರೆ ಸಚಿವರು ಬಿಜೆಪಿ ಮುಖಂಡರುಗಳನ್ನ ತಮ್ಮ ಬಿಜೆಪಿ ಕಚೇರಿಗೆ ಕರೆಸಿಕೊಂಡು ಪ್ರತ್ಯೇಕವಾಗಿ ಸಭೆಯನ್ನ ನಡೆಸ್ತಾ ಇದ್ದಾರೆ ಪ್ರತ್ಯೇಕವಾಗಿ ಸಭೆಯನ್ನ ನಡೆಸಿದಾದ್ರೂ ಕೂಡ ಸ್ವತಃ ಬಿಎಲ್ ಸಂತೋಷ್ ಅವರೇ ಮುಖ್ಯಮಂತ್ರಿ ಯಡಿಯೂರಪ್ಪನವ್ರನ್ನ ಭೇಟಿಯಾಗಿ ಒಂದಿಷ್ಟು ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಪ್ರಮುಖವಾಗಿ ಎರಡು ಮೂರು ವಿಚಾರಗಳ ಬಗ್ಗೆ ಬಿಜೆಪಿಯ ಈಗಿನ ಮುಖಂಡರುಗಳು ಮತ್ತೆ ಯಡಿಯೂರಪ್ಪನವರಿಂದ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಒಂದು ಕೋವಿಡ್ ನಿರ್ವಹಣೆಯಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ ರಾಜ್ಯದಲ್ಲಿ ಕೆಲಸ ಆಗ್ತಾ ಇಲ್ಲ ಅನ್ನೋ ಒಂದು ದೂರು ಕೂಡ ಕೇಳಿ ಬರ್ತಾ ಇತ್ತು ಈ ಹಿನ್ನೆಲೆಯಲ್ಲಿ ಸಚಿವರುಗಳು ಮತ್ತೆ ಮುಖಂಡರುಗಳನ್ನ ತಮ್ಮ ಬಿಜೆಪಿ ಕಚೇರಿಗೆ ಕರೆಸಿಕೊಂಡು ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಏನೆಲ್ಲ ಕೆಲಸಗಳನ್ನ ಮಾಡಬೇಕಾಗಿತ್ತು ಯಾವೆಲ್ಲ ಕೆಲಸಗಳ ಆಗಿಲ್ಲ ಯಾವ ರೀತಿ ದೂರು ಬರ್ತಾ ಇದೆ ಎಸ್ಪೆಷಲಿ ಕೇಂದ್ರ ಮತ್ತು ರಾಜ್ಯದಲ್ಲಿ ಒಂದೇ ಪಕ್ಷ ಇರುವಂತಹ ಸಂದರ್ಭದಲ್ಲಿ ಈ ರೀತಿ ನಿರೀಕ್ಷಿತ ಮಟ್ಟದಲ್ಲಿ ಕೆಲಸ ಆಗಿಲ್ಲ ಅಂದ್ರೆ ಸಾಕಷ್ಟು ಬೇರೆ ರೀತಿ ಹೆಸರು ಹೋಗುತ್ತೆ ಸೊ ಈ ನಿಟ್ಟಿನಲ್ಲಿ ಏನ್ ಕೆಲಸ ಆಗ್ಬೇಕಾಗಿತ್ತು ಏನು ಅನ್ನೋದನ್ನ ಖುದ್ದು ಬಿಜೆಪಿ ಸಂಘಟನಾ ಕಾರ್ಯದರ್ಶಿ ಆದಂತ ಬಿ ಎಲ್ ಸಂತೋಷ್ ಅವರು ಪ್ರತ್ಯೇಕವಾಗಿ ಒಂದಿಷ್ಟು ಸಚಿವರುಗಳನ್ನ ಮತ್ತೆ ಶಾಸಕರುಗಳನ್ನ ಮತ್ತೆ ಬಿಜೆಪಿ ಮುಖಂಡರುಗಳನ್ನ ಕರೆಸಿ ಸಭೆಯನ್ನ ನಡೆಸಿರುವಂತದ್ದು ಖುದ್ದು ಯಡಿಯೂರಪ್ಪನವರು ಕೂಡ ಭೇಟಿಯಾಗಿ ಒಂದಿಷ್ಟು ಮಾಹಿತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ ಇನ್ನೊಂದು ಬರೀ ಈ ಇವರ ನಾಯಕರುಗಳು ಅಷ್ಟೇ ಅಲ್ಲ ಈಗಿರೋ ನಮಗಿರೋ ಮಾಹಿತಿ ಪ್ರಕಾರ ಸುಮಾರು 2000ಕ್ಕೂ ಹೆಚ್ಚು ಕಾರ್ಯಕರ್ತರನ್ನು ಕೂಡ ಸಂಪರ್ಕ ಮಾಡಿದ್ದಾರೆ ಕಳೆದ ಮೂರು ದಿವಸದಲ್ಲಿ ಅಂದ್ರೆ ವಿಡಿಯೋ ಸಂವಾದದ ಮೂಲಕ ಏನೆಲ್ಲ ಕೆಲಸಗಳಾಗಬೇಕಾಗಿತ್ತು ಎಲ್ಲಿ ಲೋಪ ಆಗಿದೆ ರಾಜ್ಯ ಆಗಿರ್ಬೋದು ಕೇಂದ್ರ ಆಗಿರ್ಬೋದು ಯಾಕೆಂದ್ರೆ ಎರಡೂ ಕಡೆ ಕೇಂದ್ರ ಮತ್ತು ರಾಜ್ಯದಲ್ಲಿ ಒಂದೇ ಪಕ್ಷ ಇದ್ದಂತ ಸಂದರ್ಭದಲ್ಲಿ ಈ ರೀತಿ ಕೆಟ್ಟ ಹೆಸರು ಹೋಗುವಂತದ್ ಬೇಡ
ನಿರೀಕ್ಷಿತ ಮಟ್ಟದಲ್ಲಿ ಅಷ್ಟಾಗಿ ಆಗಿಲ್ಲ ಅಂದ್ರೂ ಕೂಡ ಒಂದಿಷ್ಟು ಏನೆಲ್ಲ ಮುಂದೆ ಏನೆಲ್ಲ ಕೆಲಸಗಳು ಆಗಬೇಕು ಅನ್ನೋದನ್ನ ಕಾರ್ಯಕರ್ತರು ಮತ್ತೆ ಸಚಿವರು ಮತ್ತೆ ಮುಖ್ಯಮಂತ್ರಿಗಳಿಂದ ಬಿಜೆಪಿ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಅವರು ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಇದರ ಜೊತೆಗೆ ಉಪಚುನಾವಣೆಯ ಲೋಪದೋಷಗಳನ್ನು ಕೂಡ ಈ ಕಾರ್ಯಕರ್ತರಿಂದ ಮತ್ತೆ ನಾಯಕರುಗಳಿಂದ ಕೂಡ ಮಾಹಿತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಒಂದಿಷ್ಟು ಕುತೂಹಲ ಏನಂತಂದ್ರೆ ಪ್ರತ್ಯೇಕವಾಗಿ ಒಬ್ಬೊಬ್ಬರನ್ನೇ ಕರೆದಿರುವಂತದ್ದು ಪ್ರತಿ ಬಾರಿ ಬಿಎಲ್ ಸಂತೋಷ್ ರಾಜ್ಯಕ್ಕೆ ಬಂದಾಗ ಒಂದಿಷ್ಟು ನಾಯಕರುಗಳು ಭೇಟಿ ಆಗ್ತಾರೆ ಚರ್ಚೆ ಆಗುತ್ತೆ. ಆದ್ರೆ ಈ ಬಾರಿ ಕಳೆದ ಮೂರು ದಿನಗಳಿಂದ ಒಂದ್ ಕಡೆ ಕಾರ್ಯಕರ್ತರು ಒಂದ್ ಕಡೆ ನಾಯಕರುಗಳನ್ನ ಪ್ರತ್ಯೇಕವಾಗಿ ಕರೆಸಿ ಮಾತನಾಡಿ ಇರೋದ್ರಿಂದ ಒಂದಿಷ್ಟು ಬಿಜೆಪಿ ವಲಯದಲ್ಲಿ ಒಂದಿಷ್ಟು ಚರ್ಚೆ ಹೊಸ ಚರ್ಚೆಗೆ ಶುರುವಾಗಿರುವಂತದ್ದು. ಪ್ರತಿಮಾ ಥ್ಯಾಂಕ್ ಯು ಶರತ್ ತಮ್ಮ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.